Hi friends, UC Diaries channel ge swagata. Ivattina video dalli nanu nimage ondu super agirva hair gel bagge telisi kodtene. Ee hair gel annu neevu try madidre nimma hair koodalina ella samasyegalu sari hogutte. Hair fall irli, dandruff irli, itchy scalp irli, hair thinning idannella stop madodra jothe hair annu silky smooth madi budadinle hair annu strong madutte. Banni ee gel annu hege tayarisodu anta nodona. Modlige nanu illi ondu saucepan tagoltiddene. Idakke nanu ige ondu glass nestu neeru hakoltiddene. ಇನ್ನು ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಕೊಳ್ತಿದ್ದೇನೆ ಫ್ಲ್ಯಾಕ್ಸ್ ಸೀಡ್ಸ್ ಅಲ್ಲಿ ವಿಟಮಿನ್ ಇ ಇರೋದ್ರಿಂದ ಇದು ಸ್ಕಾಲ್ಪ್ ಹೆಲ್ತ್ ಅನ್ನು ಚೆನ್ನಾಗಿಡುತ್ತೆ ಸ್ಕಾಲ್ಪ್ ಹೆಲ್ತ್ ಅನ್ನು ಚೆನ್ನಾಗಿಟ್ರೆ ಆಟೋಮ್ಯಾಟಿಕ್ ಆಗಿ ಹೇರ್ ಗ್ರೋತ್ ಚೆನ್ನಾಗಿ ಆಗುತ್ತೆ ಹೇರ್ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಇದು ಸ್ಕಾಲ್ಪ್ ಅನ್ನು ಹೈಡ್ರೇಟ್ ಮಾಡುತ್ತೆ ಸ್ಕಾಲ್ಪ್ ಹೈಡ್ರೇಟ್ ಆದರೆ ಹೇರ್ ಡ್ರೈ ಆಗೋ ಪ್ರಾಬ್ಲಮ್ ಸರಿ ಹೋಗುತ್ತೆ ಅದೇ ಥರ ಹೇರ್ ಫಾಲ್ ಸ್ಟಾಪ್ ಮಾಡೋದ್ರ ಜೊತೆ ಹೇರ್ ಥಿನ್ನಿಂಗ್ ಆಗಲಿ ಡ್ಯಾಂಡ್ರಫ್ ಇದ್ರೆ ಎಲ್ಲದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತೆ ಮತ್ತೆ ಇದು ಫ್ಲ್ಯಾಕ್ಸ್ ಸೀಡ್ಸ್ ಸ್ಕಾಲ್ಪ್ ಪಿ ಎಚ್ ಮತ್ತು ಆಯಿಲ್ ಪ್ರೊಡಕ್ಷನ್ ಅನ್ನು ಬ್ಯಾಲೆನ್ಸ್ ಅಲ್ಲಿ ಇಡೋದ್ರಿಂದ ಹೇರ್ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತೆ ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಆಗುತ್ತೆ ಇದನ್ನೀಗ ನಾನು ಸ್ವಲ್ಪ ಹೊತ್ತು ಈ ಥರ ಬಾಯ್ಲ್ ಮಾಡ್ತೇನೆ ಅಂದರೆ ಇದರಲ್ಲಿರುವ ನೀರು ಸ್ವಲ್ಪ ತಿಕ್ಕಾಗಿ ಎಗ್ ವೈಟ್ ಥರ ಬರಬೇಕು ಅಷ್ಟೊತ್ತು ಈ ಥರ ಬಾಯ್ಲ್ ಮಾಡಬೇಕಾಗುತ್ತೆ ಈಗ ನೋಡಿ ಇದು ಸ್ವಲ್ಪ ತಿಕ್ಕಾಗಿದೆ ಅಂದರೆ ಸ್ವಲ್ಪ ಎಗ್ ವೈಟ್ ಥರ ಕಾಣಿಸ್ತಿದೆಯಲ್ಲ ನೋಡಿ ನೋಳಿ ನೋಳಿಯಾಗಿ ಇನ್ನು ಸ್ಟವ್ ಆಫ್ ಮಾಡಿದ್ರಾಯಿತು ಈ ಜೆಲ್ಲನ್ನು ಫ್ರಿಜ್ಜಲ್ಲಿ ಒಂದು 15 ದಿವಸ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂದರೆ ಇನ್ನೂ ಸ್ವಲ್ಪ ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಇನ್ನೂ ಸ್ವಲ್ಪ ತಿಕ್ಕಾಗುತ್ತೆ ಈಗ ಇದರಿಂದ ನಾನೊಂದು 4 ಟೇಬಲ್ ಸ್ಪೂನ್ನಷ್ಟು ಒಂದು ಬೌಲಿಗೆ ಹಾಕ್ಕೊಳ್ತೇನೆ ಇದಕ್ಕೀಗ ನಾನು 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇನೆ ತೆಂಗಿನೆಣ್ಣೆ ಹೇರನ್ನು ಮಾಯಿಶ್ಚರೈಸ್ ಮಾಡೋದ್ರ ಜೊತೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಸರಿ ಹೋಗುತ್ತೆ ಈಗ ಇದಕ್ಕೆ ನಾನು 1 ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊಳ್ತಿದ್ದೇನೆ ನಿಮ್ಮ ಹೇರ್ ಲೆಂತ್ ಮೇಲೆ ನಿಮ್ಮ ಕೂದಲು ಉದ್ದ ಇದ್ದರೆ ಇನ್ನೂ ಜಾಸ್ತಿ ಹಾಕೋಬೋದು ಇದೊಂದು ಮೀಡಿಯಂ ಲೆಂತ್ ಹೇರಿಗೆ ನಾನು ಇಷ್ಟು ಕ್ವಾಂಟಿಟಿಯಲ್ಲಿ ತಗೊಳ್ಳೋದು ಸಾಕಾಗುತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ ಆಗಲಿ ತೆಂಗಿನೆಣ್ಣೆ ಆಗಲಿ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ ಯೂಸ್ ಮಾಡೋದ್ರಿಂದ ಇದು ಫ್ರೀ ರ್ಯಾಡಿಕಲ್ ಡ್ಯಾಮೇಜನ್ನು ರಿಡ್ಯೂಸ್ ಮಾಡುತ್ತೆ ಮತ್ತು ಫ್ರಿಜ್ಜಿ ಡ್ಯಾಮೇಜ್ಡ್ ಹೇರನ್ನು ಸಿಲ್ಕಿ ಸ್ಮೂತ್ ಮಾಡುತ್ತೆ ಅದ್ರ ಜೊತೆ ಹೇರ್ ಫಾಲನ್ನು ಕೂಡ ಸ್ಟಾಪ್ ಮಾಡುತ್ತೆ ಮತ್ತು ಇದು ಸ್ಕಾಲ್ಪಿನ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಿ ಆಗೋದ್ರ ಜೊತೆಗೆ ಹೇರ್ ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ ಈ ಥರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೋಬೇಕು ಫಸ್ಟ್ ಸ್ಕಾಲ್ಪಿಗೆ ಅಪ್ಲೈ ಮಾಡಿಕೊಂಡು ಮಿಕ್ಕಿದ್ದನ್ನು ಹೇರ್ ಲೆಂತಿಗೆ ಹಾಕೋಬೇಕು ಈ ಥರ ಮಾಡಿ ಒಂದು 5-6 ನಿಮಿಷ ಚೆನ್ನಾಗಿ ಮಸಾಜ್ ಕೊಡಬೇಕು ಆಮೇಲೆ 1 ಗಂಟೆ ಬಿಟ್ಟು ತಲೆ ವಾಶ್ ಮಾಡಿದರೆ ಆಯಿತು ಈ ಥರ ನೀವು ವಾರದಲ್ಲಿ 2 ಸಲ ಮಾಡ್ಕೊಂಡು ಬಂದರೆ ಸ್ವಲ್ಪ ಟೈಮಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೂದಲಿನ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು